ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಆರ್ ಜೆ ವಿವೇಕ್ ಫ್ರಮ್ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ. ಅಂಡ್ ಫ್ರೈಡೇ ಅಂದ್ರೆ ಮೂವಿ ನೋಡುವಂತ ಸಿಕ್ಕಾಪಡೆ ಜಾಸ್ತಿ ಕ್ರೇಜ್ ಇರುತ್ತೆ. ಅಂಡ್ ಇದೇ ಫ್ರೈಡೇ 14th October ಒಂದು ಕನ್ನಡ ಮೂವಿ ರಿಲೀಸ್ ಆಗ್ತಿದೆ. ಸಿಕ್ಕಾಪಡೆ ಸೂಪರ್ ಆಗಿದೆ. ಟ್ರೈಲರ್ ಅಂತೂ ಚೆಕ್ಔಟ್ ಮಾಡಿದೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಒಂಥರ ಸೀನ್ ಕ್ರಿಯೇಟ್ ಆಗುತ್ತೆ ಮೈಂಡಲ್ಲಿ. ಅಂಡ್ ರೈಟ್ ನಾವು ನಮ್ಮ ಜೊತೆ ಹಿತಾ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಅಂಡ್ ಆಲ್ಸೋ ರಾಕೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ನಮಸ್ತೆ, ವೆಲ್ಕಮ್ ಟು ರೆಡ್ ಎಫ್ಎಂ 93.5. ಥ್ಯಾಂಕ್ ಯು ವೆರಿ ಮಚ್. ಸೊ ಮೂವಿ ಹೆಸರು ಶುಭಮಂಗಲ ಅಂತ. ಸೊ ಬೇಸಿಕಲಿ ಮೂವಿ ಟ್ರೇಲರ್ ಚೆಕ್ಔಟ್ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಬರುತ್ತೆ. ಸೊ ಬೇಸಿಕಲಿ ನಾವು ಕೂಡ ನೋಡಿರ್ತೀವಿ, ಎಲ್ಲಾರ ಲೈಫ್ ಅಲ್ಲಿ ಎಕ್ಸ್ ಅಂತ ಇದೇ ಇರುತ್ತೆ. ಕೆಲವೊಬ್ರು ಅದನ್ನ ಶೇರ್ ಮಾಡಲ್ಲ, ಕೆಲವೊಬ್ರು ಅದ್ರ ಬಗ್ಗೆ ಮಾತಾಡ್ತಾರೆ, ಹೌದು ನನ್ಗೂ ಎಕ್ಸ್ ಇದ್ರು ಬ್ರೋ. ಆಮೇಲೆ ಕೆಲವೊಬ್ರು ತುಂಬಾ ಪ್ರೌಡ್ ಆಗಿ ಫೀಲ್ ಮಾಡಿದೆ, ಬ್ರೋ ಐ ಹ್ಯಾಡ್ 5 ಗರ್ಲ್ ಫ್ರೆಂಡ್ಸ್ ಬಿಫೋರ್ ಹಂಗೆ ಹಿಂಗೆ ಅಂತ. ಬಟ್ ಈಗ ಒಂದು ಮದುವೆ ನಡೀತಿದೆ, ಅಂಡ್ ಮದುವೆ ನಡೆಯುವಂತ ಟೈಮಲ್ಲಿ ಸಡನ್ ಆಗಿ ಎಕ್ಸ್ ಬಂದ್ಬಿಟ್ಟು ಏನಪ್ಪ ಲವ್ ಪ್ರಪೋಸ್ ಮಾಡಿದ್ರೆ ಹೇಗಿರುತ್ತೆ ಆ ಸೀನು, ಯೋಚನೆ ಮಾಡೋಕ್ಕೂ ಆಗಲ್ಲ. ಸೊ ಈಗ ಸದ್ಯಕ್ಕೆ ಇದೇ ತರ ಒಂದು ಸ್ಟೋರಿನಲ್ಲಿ ಇವರಿಬ್ರು ಆಕ್ಟ್ ಮಾಡ್ತಿದ್ದಾರೆ. ನಾನು ಮೇಘ್ನಾ ಅವ್ರು ಕೂಡ ಇದ್ದಾರೆ. ಸೊ ಹಿತಾ ಅವರೇ, ಬೇಸಿಕಲಿ ಸ್ಟೋರಿ ಬಂದಾಗ ನಿಮ್ಗೆ ಯಾಕೆ ಅನ್ಸು, ಲೈಕ್ ಈ ಮೂವಿನಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಫೀಲ್ ನನ್ಗೆ ತುಂಬಾ ರಿಲೇಟಬಲ್ ಕಥೆ ಅನ್ಸ್ತು. ಮೊದಲನೇ ಸತಿ ಕೇಳಿದಾಗ ಇದು ಆಕ್ಚುಲಿ 5 ಕಥೆಗಳಿವೆ. ಈ ಪ್ಯಾರಲಲಿ ನಡೀತಾ ಇರುತ್ತೆ 5 ಕಥೆಗಳು. ಒಂದ್ ಮದ್ವೆ ಮನೆಯಲ್ಲಿ ಅಂದ್ರೆ ಎಷ್ಟೊಂದ್ ಜನ ಇರ್ತಾರೆ, ಬೇರೆ ಬೇರೆ ಏಜ್ ಗ್ರೂಪ್ ನೋಡಿ ಇರ್ತಾರೆ, ಆಂಟಿ ಅಂಕಲ್ ಗಳಿರ್ತಾರೆ, ಯಂಗ್ ಟೀನೇಜರ್ಸ್ ಇರ್ತಾರೆ, ಮಕ್ಕಳಿರ್ತಾರೆ, ಆಮೇಲೆ ಅಲ್ಲಿ ಕೆಲಸ ಮಾಡೋರು ಇರ್ತಾರೆ, ವಿಡಿಯೋಗ್ರಾಫರ್ ಆಗಿರ್ಲಿ, ಅಶರರ್ಸ್ ಆಗಿರ್ಲಿ, ಮುಂದೆ ನಿಂತ್ಕೊಂಡು ಪನ್ನೀರ್ ಹಾಕಿ ನಿಂತ್ಕೊಂಡವರಾಗಿರ್ಲಿ, ತುಂಬಾ ಜನ ಇರ್ತಾರೆ. ಬೇರೆ ಬೇರೆ ಮೈಂಡ್ ಸೆಟ್ ಇಂದ, ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ಸ್ ಇಂದ ಬಂದಿರ್ತಾರೆ. ಇವೆಲ್ಲ ನಾವು ನಾರ್ಮಲ್ ಯಾವ್ದಾರ ಮದ್ವೆಗೆ ಹೋದ್ರೆ ಅಬ್ಸರ್ವ್ ಮಾಡಿದ್ರೆ ಎಷ್ಟೊಂದ್ ಕಥೆಗಳು ಸಿಗುತ್ತೆ. ಸೊ ಇಟ್ ವಾಸ್ ವೆರಿ ರಿಲೇಟಬಲ್. ಅಂದ್ರೆ ಹೌದು, ಈ ತರ ಆಗಬಹುದು, ಈ ತರ ಆಗಕ್ ಸಾಧ್ಯ, ಅಥವಾ ನನಗ್ ಗೊತ್ತಿರೋ ಈ ತರ ಆಗಿದೆ, ಆ ತರ ಒಂದು ರಿಲೇಟಬಲ್ ಸ್ಟೋರಿ ಆಗಿತ್ತು. ಅಂಡ್ ನನ್ನ ಪಾತ್ರ ನನ್ ಏನ್ ಎಕ್ಸ್ಪ್ಲೈನ್ ಮಾಡಿದ್ರು ಸಂತೋಷ್ ಅವರು 5 ಇದ್ರಲ್ಲಿ ಕಥೆಗಳಲ್ಲಿ ಎಲ್ಲಾ ಫಿಮೇಲ್ ಕ್ಯಾರೆಕ್ಟರ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅಂಡ್ ನನಗ ಅನ್ಕೊಂಡಿದ್ದ ಪಾತ್ರ ಕೂಡ ನನಗೆ ತುಂಬಾ ಇಷ್ಟ ಆಯ್ತು. ನಾನು ನನ್ನ ರಿಯಲ್ ಲೈಫ್ ಅಲ್ಲಿ ಆ ತರ ಇಲ್ಲ. ಸೊ ಯುನೋ ಆಕ್ಟರ್ ಐ ಥಿಂಕ್ ಅವ್ರಿಗೆ ಒಂದ್ ಯಾವಾಗ್ಲೂ ಇರತ್ತೆ ಏನೋ ಒಂದ್ ಹೊಸ ಟ್ರೈ ಮಾಡ್ತಾ ಇರ್ಬೇಕು. ಯಾವಾಗ್ಲೂ ನಮ್ ಲೈಫ್ ಅಲ್ಲಿ ಇಲ್ದಿರೋದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಬೇಕು, ಅವಾಗ ನಮ್ಮ ಕಲೆಯನ್ನ ನಾವು ಹೆಚ್ಚಿಸ್ಕೋಬಹುದು ಅಂತ. ಸೊ ಆ ಪಾತ್ರ ಇಷ್ಟ ಆಯ್ತು, ಕಥೆ ಇಷ್ಟ ಆಯ್ತು, ಮಿಕ್ಕಿದೇನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ರಾಕೇಶ್ ಅವರೇ, ಸೊ ಬೇಸಿಕಲಿ ನಿಮ್ಗೆ ಸ್ಕ್ರಿಪ್ಟ್ ಬಂದ ತಕ್ಷಣ ಆ ಫೀಲಿಂಗ್ ಹೇಗಿತ್ತು? ಅದೇ, ಫಸ್ಟ್ ಆಫ್ ಆಲ್ ಇಟ್ ವಾಸ್ ವೆರಿ ರಿಲೇಟಬಲ್, ನಮ್ಗೆ ತುಂಬಾ ಹತ್ರ. ಈಗ ನಾವೆಲ್ಲ ನೋಡಿದೀವಿ ಮದ್ವೆ ಮನೆ ಈ ತರದೊಂದು ಆಗಿರ್ಬೋದು ಅಂತ ಹೇಳೋ ತರ ಒಂದ್ ಕತೆ ಇತ್ತು. ಸೊ ಮತ್ತೆ ಇಷ್ಟು ಜನ ಬೇರೆ ಬೇರೆ ಅಂತ ಹೇಳ್ತಾರೆ, ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾರೆ ಮದ್ವೆ ಮನೆಯಲ್ಲಿ, ಎಲ್ಲರೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆ ಕ್ಯಾರೆಕ್ಟರ್. ಸೊ ಎಲ್ಲಾ ಕಥೆಯಲ್ಲಿ ಹೇಗೆಂದ್ರೆ ಎಲ್ಲರೂ ಇಂಪಾರ್ಟೆಂಟ್ ಹೇಳುವಂತ ಒಂದು ಸಿನಿಮಾದಲ್ಲಿ ನಾನು ಮಾಡಕ್ಕೆ, ಅಂದ್ರೆ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕಿಂತ ಜಾಸ್ತಿ ಅವ್ರು ವ್ಯಾಲ್ಯೂಬಲ್ ಅಂತ, ಆ ಪಾಯಿಂಟಿಗೆ ಅದು ವ್ಯಾಲ್ಯೂಬಲ್ ಅವ್ರು ಏನೋ ಕೊಡ್ತಾರೆ ಆ ಕಥೆಗೆ ಅಂತ ಹೇಳೋ ತರ ಇತ್ತು. ಸೊ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಕತೆ ಇಷ್ಟ ಆದ್ಮೇಲೆ ಮಾಡಬೇಕು. ಶೂಟಿಂಗ್ ಲೊಕೇಶನ್ ಅಂದ್ರೆ ನಮ್ಗೆ ಒಂದೇ ಲೊಕೇಶನ್, ಮದುವೆ ಹಾಲ್. ಮದ್ವೆ ಹಾಲು ಅಂದ್ರೆ ನಾವು ಅಲ್ಲಿ ಒಳ್ಳೆ ಛತ್ರದಲ್ಲಿ ಇದ್ದಂಗೆ ಹೋದ್ರೆ ತುಂಬಾ ದೂರ ಇದ್ದಿದ್ ಲೊಕೇಶನ್. ಇವರೆಲ್ಲ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ರು ಅಲ್ಲೇ, ಯಾಕಂದ್ರೆ ಸಿಲ್ಪುರ್ ದಾಟ ಹೋಗ್ಬಿಟ್ಟು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಬರ್ಬೇಕು ಅಂತ ಹೇಳಿ ಸರ್ ನಾವ್ ಇಲ್ಲೇ ಇರ್ತೀವಿ, ರೂಮ್ ಕೊಟ್ಬಿಡಿ ಅಂತ ಹೇಳಿ ರೂಮ್ ಅಲ್ಲಿ ಇರ್ತೀವಿ ನಾವು. ಬಿಕಾಸ್ ರೂಮ್ ಛತ್ರ ಅಂದ್ರೆ ಒಂದು ರೂಮ್ ಇರುತ್ತೆ. ಸೊ ನಾವ್ ರೂಮ್ ಶೇರ್ ಮಾಡ್ಕೊಂಡು ರಾತ್ರಿ ಅಂತಾಕ್ಷರಿ, ಅಂದ್ರೆ ನಮ್ದು ಸೀನ್ ಇಲ್ಲ ಅಂದ್ರೆ ಅಂತಾಕ್ಷರಿ ಮಾತಾಡೋದು ಈ ತರದೆಲ್ಲ ಮಾಡ್ಕೊಂಡು ಫುಲ್ ಮಜಾ ಮಾಡಿದೀವಿ ನಾವು. ಎಲ್ಲಾ ಏಜ್ ಗ್ರೂಪ್ ನೋಡ ಕನೆಕ್ಟ್ ಆಗುತ್ತೆ, ಬಿಕಾಸ್ ಎಲ್ಲಾ ಏಜ್ ಗ್ರೂಪ್ ನೋಡ್ ರಿಲೇಟಬಲ್ ಒಂದ್ ಕಥೆ ಇದೆ ಆಯ್ತಾ. ಸೊ ಫುಲ್ ಫ್ಯಾಮಿಲಿ ಕುತ್ಕೊಂಡು ನೋಡಬಹುದು, ಫ್ರೆಂಡ್ಸ್ ಜೊತೆ ನೋಡಬಹುದು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆ ಒಟ್ಟಿಗೆ ಹೋಗಿ ನೋಡಬಹುದು, ಏನು ಆತರ ಬರೀ ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾವು ಸಿನಿಮಾ ಮಾಡಿದೀವಿ ಇಲ್ಲ, ಇಡೀ ಫ್ಯಾಮಿಲಿ ಕುತ್ಕೊಂಡು. ಬಿಕಾಸ್ ಈ ಸಿನಿಮಾದಲ್ಲಿ ಏನ್ ಗೊತ್ತಾ, ಇಟ್ಸ್ ನಾಟ್ ಜಸ್ಟ್ ಕಾಮಿಡಿ, ದೇರ್ಸ್ ಅ ಮೆಸೇಜ್, ದೇರ್ಸ್ ಅ ಲಿಟಲ್ ಬಿಟ್ ಆಫ್ ಡ್ರಾಮಾ, ಎಲ್ಲಾ ಎಲಿಮೆಂಟ್ಸ್ ಇರುವಂತಹ ಸಿನಿಮಾ. ಸೊ ಪೂರ್ತಿ ಕಾಮಿಡಿನೂ ಹೇಗಿದೆ ಅಂದ್ರೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೇಕಾದ್ರೆ ಮುಜುಗರ ಅನ್ಸಲ್ಲ ಎಲ್ಲೂ.
Okay. And it's not forced comedy. Okay. It's a situational comedy. It's satirical comedy. Okay. Situational irorga do antara yo yo yanta paristhiti na nani dini anta anko chidre nodorge adu hasyavagirutte. Oh. So athara comedy. So it's a mixture of everything. It's a mixed bag. And it's a complete full family entertainment. ಶುಭಮಂಗಲದ ಮುಖಾಂತರ ಇವಾಗ ನಮ್ಮ ಹುಬ್ಬಳ್ಳಿಯ ಸ್ಟುಡಿಯೋಕ್ಕೆ ಬಂದರ ಒನ್ ಅಂಡ್ ಓನ್ಲಿ ಮೇಘನಾ ಗಾಂವ್ಕರ್ ಅವರು. ನಮಸ್ಕಾರ ಮೇಘನಾ ಅವರೇ, ಹೆಂಗಿದ್ರಿ? ರಶೀದ್, ನಿಮ್ ವಾಯ್ಸ್, ನಿಮ್ ಮಾತು ಕೇಳಿ ಎಷ್ಟು ಖುಷಿ ಆಗ್ತೈತ್ರಿ ನನ್ಗ. ಓಹೋ, ಬಹಳ 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 ಖುಷಿ ಆಯ್ತ್ರಿ ನಿಮ್ ಈ ಮಾತು ಕೇಳಿ. ಆಕ್ಚುಲಿ ನಾನ್ ಗುಲ್ಬರ್ಗ ಏನಂತ ಹೇಳಿದ್ರಿ ನೀವು, ಬಟ್ ನಾನ್ ಬೆಂಗಳೂರು ಶಿಫ್ಟ್ ಆದ್ಮೇಲೆ ಗುಲ್ಬರ್ಗ ಭಾಷೆ ಕಮ್ಮಿ ಆಗ್ಬಿಟ್ಟಿದೆ. ಇಲ್ಲಿ ಹುಬ್ಳಿಗೆ ಬಂದಾಗ, ಎಸ್ಪೆಷಲಿ ನಿಮ್ ಆಫೀಸಿಗೆ ಬಂದ್ಮೇಲೆ, ನಿಮ್ ಜೊತೆ ಮಾತಾಡ್ತಾ ತುಂಬಾ ಖುಷಿ ಆಗ್ತಿದೆ. ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ನನ್ಗೆ ಮತ್ತೆ ತಾಜಾ ಅಂತ ಹೇಳ್ತಾರಲ್ಲ ನಮ್ ಲ್ಯಾಂಗ್ವೇಜ್ ಅಲ್ಲಿ, ಆತರ ಆಗ್ತಿದೆ. ಜಬರ್ದಸ್ತ್ ಆತ್ ನೋಡ್ರಿ, ಈ ಮಾತು ಕೇಳಿ ಮನಸ್ಸು ಬಹಳ ಖುಷಿ ಆಯ್ತು. ಆಕ್ಚುಲಿ ಕರೇನ ಹೇಳ್ಬೇಕಂತಂದ್ರೆ, ಸೊ ಹುಬ್ಬಳ್ಳಿಗೆ ಬಂದು ನಿಮ್ಗೆ ಹೆಂಗ್ ಅನ್ಸಾಯ್ತದೆ, ಎಸ್ಪೆಷಲಿ ನಮ್ಮ ಸ್ಟುಡಿಯೋಕ್ಕೆ ಇವತ್ತು ಫಸ್ಟ್ ಟೈಮ್ ಬಂದಿದ್ರಿ? ನಾನು ಹೆಂಗಿರುತ್ತೋ ಏನು ಅಂತ ಅನ್ಕೊಂಡ್ ಬಂದಿದ್ದೆ, ನಿಜ ಹೇಳ್ತೀನಿ, ಮನ್ಸಿಗೆ ತುಂಬಾ ಖುಷಿ ಆಯ್ತು. ಸೊ ಈಗ ಕೆಳಗೆ ಬಂದು ಶುಭಮಂಗಳ ಸಿನಿಮಾದ ಬಗ್ಗೆ ಮಾತಾಡೋದು. ಸೊ ಶುಭಮಂಗಳ ಅಂದ ತಕ್ಷಣ ನನಗೆ ನೆನಪಾಗೋದು 1975 ಬಂದಿರುವಂತ ಒಂದು ಅದ್ಭುತವಾದಂತ ಒಂದು ಸಿನಿಮಾ. ಅದರೊಳಗೆ ಎಸ್ಪೆಷಲಿ ಪುಟ್ಟನ ಕರಗಾಲ್ ಅವರ ನಿರ್ದೇಶನ ಇತ್ತು. ಸೊ ಆ ಒಂದು ಶುಭಮಂಗಳಕ್ಕೂ ಈ ಒಂದು ಶುಭಮಂಗಳ, ಯಾಕಂದ್ರೆ ಟೈಟಲ್ ಅಂದ ತಕ್ಷಣ ನಾವು ನೋಡಿದಾಗ ಏನೋ ಒಂದು ಸಿಮಿಲಾರಿಟಿ ಇರಬಹುದಾ ಅಥವಾ ಏನು ಅಂತೇಳಿ ಸಾಕಷ್ಟು ವಿಚಾರಗಳು ತಲೆ ಆಗ್ಬಿಡ್ತಿರ್ತವೆ. ಸೊ ಈ ಒಂದು ಶುಭಮಂಗಳ ಯಾವ ರೀತಿ ಐತಿ ಅಂತ? ಆ ಶುಭಮಂಗಳ ಅಫ್ಕೋರ್ಸ್ ಕ್ಲಾಸಿಕ್. ಪುಟ್ಟಣ್ಣ ಕಣದಲ್ಲಿ ಸರ್ ಡೈರೆಕ್ಟ್ ಮಾಡಿರೋದು, ತುಂಬಾ ಒಳ್ಳೆ ಕತೆ, ತುಂಬಾ ಒಳ್ಳೆ ಕ್ಯಾರೆಕ್ಟರ್ಸು. ನಮ್ಮ ಡೈರೆಕ್ಟರ್ ಸಂತೋಷ್ ಅವರು ಈ ಕತೆ ನನ್ಗೆ ಹೇಳಿದಾಗ, ಆಕ್ಚುಲಿ ಅವ್ನ ಕತೆ ಹೇಳಿದಾಗ ಶುಭಮಂಗಳ ಅಂತ ಟೈಟ್ಲ್ ಇಟ್ಟಿರ್ಲಿಲ್ಲ ನಾವು. ಸ್ಟೋರಿ ಎಲ್ಲ ಅಂದ್ರೆ ಶೂಟಿಂಗ್ ಎಲ್ಲ ಆದ ಮೇಲೆ ಹುಡುಕ್ತಾ ಇದ್ವಿ ಟೈಟಲ್ ಏನ್ ಇಡಬೇಕು ಅಂತ. ಆಮೇಲೆ ಅವ್ರು ಶುಭಮಂಗಳ ವೈ ನಾಟ್ ಅಂತ ಪ್ಲಾನ್ ಮಾಡಿದ್ರು. ಅಂಡ್ ದೆನ್ ದೇ ಗಾಟ್ ದ ಟೈಟಲ್. ಸೂಟ್ ಆಗುತ್ತೆ ಅಂತ ನಮ್ಗೆ ಅನ್ಸಿದ್ರು, ಯಾಕೆಂದ್ರೆ ಆ ಶುಭಮಂಗಳ ಈ ಶುಭಮಂಗಳ ತುಂಬಾ ಡಿಫ್ರೆನ್ಸ್ ಇದೆ. ಆಬ್ವಿಯಸ್ಲಿ ಸೇಮ್ ಅಂತೂ ಅಲ್ಲ, ಕತೆ ತುಂಬಾ ಚೇಂಜ್ ಆಗಿ ಡಿಫ್ರೆಂಟ್ ಆಗಿದೆ. ಇದು ಮಾಡರ್ನ್ ಡೇ ಲವ್ ಸ್ಟೋರಿ, ಒಂದು ಮದುವೆ ಮಂಟಪದಲ್ಲಿ ನಡೆಯುವಂತ ಒಂದು ಕತೆ. ಆ ಒಂದ್ ಕತೆ ಮಾತ್ರ ಅಲ್ಲ, 5 ಕತೆಗಳು ಒಂದೇ ಒಂದು ಮ್ಯಾರೇಜ್ ಹಾಲ್ ಅಲ್ಲಿ. 5 ಸ್ಟೋರೀಸ್, 5 ಲವ್ ಸ್ಟೋರೀಸ್. ಸೊ ಅದ್ರಲ್ಲಿ ನಂದೊಂದು ಲವ್ ಸ್ಟೋರಿ. ಅಂದ್ರೆ ಹೆಚ್ಚು ಕಡಿಮೆ ಹೇಳಬೇಕು ಅಂತಂದ್ರೆ ಪಂಚ ಕಥೆಗಳನ್ನ ಒಳಗೊಂಡಿರುವಂತ ಒಂದು ಕಥಾ ಹಂದರ, ದಟ್ ಇಸ್ ಒನ್ ಅಂಡ್ ಓನ್ಲಿ ಶುಭಮಂಗಳ. ತುಂಬಾ ಚೆನ್ನಾಗಿರೋ ಸ್ಟೋರಿ ಇದೆ ರಶಿ. ಇದು ಮಾತ್ರ ಅಲ್ಲ, ಇನ್ನು 4 ಕಥೆಗಳಿದೆ ಅಂತ ಹೇಳಿದಾಗ ಪ್ರತಿಯೊಂದು ಸ್ಟೋರಿಯು ತುಂಬಾ ಚೆನ್ನಾಗಿದೆ. ನೀವ್ ಹೇಳಂಗೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಿರ ನೀವು ಟ್ರೇಲರ್ನ. ನಮ್ ಲವ್ ಸ್ಟೋರಿ ಇದೆ, ಆಮೇಲೆ ಇನ್ನೊಂದು ಒಂದು ಸೀನಿಯರ್ ಲವ್ ಸ್ಟೋರಿ, ಆಮೇಲೆ ಟೀನೇಜ್ ಲವ್ ಸ್ಟೋರಿ, ಒಂದು ಲಸ್ಟ್ ಸ್ಟೋರಿ ಬೇರೆ ಇದೆ, ಮಾಡರ್ನ್ ಓಲ್ಡ್ ಕ್ಲಾಸಿಕ್ ಲವ್ ಸ್ಟೋರಿ, ಆ ತರದ್ದು ಇನ್ನೊಂದಿದೆ. ಸೊ ಇಟ್ಸ್ ಅ ಮಿಕ್ಸ್ ಆಫ್ ಎವ್ರಿಥಿಂಗ್. ಜನರು ಥಿಯೇಟರ್ ಬಂದ್ಬಿಟ್ಟು ಸಿನಿಮಾ ನೋಡಿದಾಗ ಎಲ್ಲರೂ ರಿಲೇಟ್ ಮಾಡ್ಕೊಳ್ತಾರೆ, ಯಾಕಂದ್ರೆ ಎಲ್ರಿಗೂ ಪ್ರೀತಿ ಆಗಿರುತ್ತೆ. ಅಫ್ಕೋರ್ಸ್ ಅಬೌವ್ ದ ಏಜ್ ಆಫ್ 18, ಲೆಟ್ಸ್ ಜಸ್ಟ್ ಸೇ ದಟ್. ಅಂಡ್ ದೆನ್ ಎಲ್ಲರೂ ಮದುವೆ ಅಟೆಂಡ್ ಮಾಡಿರ್ತಾರೆ, ಮಕ್ಕಳಿಂದ ಎಲ್ರು. ಯಾರು ಲೈಫ್ ಅಲ್ಲಿ ಒಂದಿನ ನನ್ ಮದ್ವೆ ಹೋಗಿಲ್ಲ ಅಂತ ಹೇಳಕ್ ಚಾನ್ಸ್ ಇಲ್ಲ, ಎಲ್ರು ಹೋಗಿರ್ತಾರೆ. ಸೊ ಮದ್ವೆ ಮನೆಯಲ್ಲೇ ಒಂದು ಏನೋ ಒಂದು ಇಮೋಷನ್ ಇರುತ್ತೆ, ಕತೆ ಇರುತ್ತೆ, ಏನೋ ನಡೀತಾ ಇರುತ್ತೆ. ಸೊ ಈ ಸಿನಿಮಾ ನೋಡಿದಾಗ ಅವ್ರು ರಿಲೇಟ್ ಮಾಡ್ಕೊಳ್ತಾರೆ, ಖುಷಿ ಪಡ್ತಾರೆ, ಓ ಹೌದಲ್ಲ ಹಿಂಗಲ್ಲ ಇದು ನಮ್ದು, ಅದರ ಆತರನು ಅವ್ರಿಗೆ ಫೀಲಿಂಗ್ ಆಗುತ್ತೆ. ಈ ಭೂಮಿ ಅಂತ ಒಂದ್ ಸಂಗೀತ ಸಾಂಗ್ ಇದೆ, ಎಲ್ರು ನೋಡ್ಬೇಕು ಆಕ್ಚುಲಿ, ಚೆಕ್ ಔಟ್ ದ ಸಾಂಗ್. ನನಗೆ ಹೇಗ್ ಗುಜ್ಜು ಗುಜ್ಜು ಅಂತ, ಏನೋ ಒಂದ್ ಲವ್ ಸ್ಟೋರಿ, ಒಂದ್ ಲವ್ ಸ್ಟೋರಿ ಶುರು ಆಗೋ ಫೀಲಿಂಗ್ ಇದೆ ಆ ಸಾಂಗ್ ಅಲ್ಲಿ. ಸೊ ಐ ಲವ್ ಹೇಗ್ ಗುಜ್ಜು ಗುಜ್ಜು. ಆಮೇಲೆ ಒಂದು ಕವರ್ ವಿಡಿಯೋ ಸಾಂಗ್ ಮಾಡಿದ್ದಾರೆ, ಅದನ್ನು ಆನಂದ್ ಆಡಿಯೋ ಯೂಟ್ಯೂಬ್ ಇದ್ರಲ್ಲಿದೆ ನೋಡಿ. ಶುಭಮಂಗಳ ಅಂತ ಹೇಳಿ ನಾವು ಸಿನಿಮಾದ ಬಗ್ಗೆ ವಿಚಾರ ಮಾಡಿದಾಗ ಯಾವ ರೀತಿಯಾದಂತಹ ಜಾನರ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ರೊಮ್ಯಾಂಟಿಕ್ ಕಾಮಿಡಿ, ಪಕ್ಕಾ ಎಂಟರ್ಟೈನ್ಮೆಂಟ್, ಡ್ರಾಮಾ, ಲವ್ ಎಲ್ಲ ಇದೆ, ಎಲ್ಲ ಇಮೋಷನ್ಸ್ ಇದೆ ಈ ಸಿನಿಮಾ ಅಲ್ಲಿ. ಏನ್ ಬೇಕು ನಿಮ್ಗೆ ಹೇಳಿ, ಅದೆಲ್ಲ ಇದೆ ಸಿನಿಮಾ ಅಲ್ಲಿ. ಆಕ್ಚುಲಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.